ಕಟ್ಟೆ ರೈಟ್ ರಿವ್ಯೂ ಪಾಯಿಂಟ್ ಹಾಯ್ ನಾನು ಸಂತೋಷ್ ಇವತ್ತು ನಮ್ಮ ಪಾಯಿಂಟ್ ಅಲ್ಲಿ ಮಳೆ ಬರೀ ಮಳೆ ಅಲ್ಲ ಮುಂಗಾರು ಮಳೆ ಟೂ ಮುಂಗಾರು ಮಳೆ ಟೂ ನಾ ಅಂದ್ರೆ ಅದು ಮುಂದುವರೆದ ಭಾಗನ ಇದು ಸಿನಿಮಾದ ಕತೆ ಪ್ಲೇ ಬಾಯ್ ಆಗಿ ಬರುವಂತ ಹೀರೋಗೆ ಎಲ್ಲಾ ವಿಷಯದಲ್ಲೂ ಒಂದು ಎಕ್ಸೈಟ್ಮೆಂಟ್ ಬೇಕು ಇವನ್ ಇಟ್ಸ್ ಅ ಲವ್ ಲವ್ ಒಂದು ಮಾತ್ರಕ್ಕೆ ಕಮಿಟ್ಮೆಂಟ್ ಇರಬೇಕು ಅಂತ ರೂಲ್ಸ್ ಏನಿಲ್ವಲ್ಲ ಹಾಗೆ ಇಲ್ಲಿ ತುಂಬಾ ಎಕ್ಸೈಟ್ ಆಗಿ ಪ್ರಪೋಸ್ ಮಾಡೋ ಅಂತ ಹೀರೋ ಆಕೆ ಇಷ್ಟ ಆಗಿಲ್ಲ ಅಂದ ತಕ್ಷಣ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಅದಕ್ಕೆ ಹುಡುಗಿರು ಸಡ ಓಕೆ ವಿಲ್ ಬಿ ಫ್ರೆಂಡ್ಸ್ ಅಂತ ಒಪ್ಪತ್ತಾರೆ ಯಾಕಂದ್ರೆ ಇದು ಈ ಜನರೇಷನ್ ರೀ ಹಾಗಂತ ತಂದೆ ಮಗನ ಪ್ರೀತಿ ಚೇಂಜ್ ಆಗಿಲ್ಲ ಸಿನಿಮಾದ ಓಪನಿಂಗ್ ಅಲ್ಲೇ ಬರೋ ಅಂದ್ರೆ ತರ ಗೆಸ್ಟ್ ಅಪಿಯರೆನ್ಸ್ ಆದ್ರು ಬರೀ ಎಕ್ಸೈಟ್ಮೆಂಟ್ ನ ಹುಡ್ಕೊಂಡು ಹೋಗುವಂತ ಹೀರೋಗೆ 18 ಆಂಗಲ್ ಅಲ್ಲಿ ಇಷ್ಟ ಆಗಿದ್ದಾರೆ ಅಂದ್ರೆ ಇನ್ನು ಈ ಸಿನಿಮಾ ನೋಡಕ್ ಬರೋ ಪ್ರೇಕ್ಷಕರು ಎಕ್ಸೈಟ್ ಆಗತ್ರ 100 ಆಂಗಲ್ ಅಲ್ಲಿ ಇಷ್ಟ ಆಗ್ತಾರೆ ಅನ್ನೋದ್ರಲ್ಲಿ ನೋ ಡೌಟ್ ಇನ್ನು ಸಿನಿಮಾದ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೊಮ್ಮೆ ಪ್ರೀತಮ್ ಆಗಿದ್ದಾರೆ ಆಗಿನ ಪ್ರೀತಮ್ಗೂ ಈಗಿನ ಪ್ರೀತಮ್ಗೂ ವ್ಯತ್ಯಾಸ ಹುಡುಕ್ತಾ ಹೋದ್ರೆ ತನ್ನ ಸ್ಟೈಲ್ ಕಾಸ್ಟ್ಯೂಮ್ಸ್ ಹಾಗೂ ಸ್ಮೈಲ್ ನಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದೆ ಇದ್ರು ಪ್ರೀತಮ್ ನ ನಟನೆಯಲ್ಲಿ ಬದಲಾವಣೆ ಇದೆ ಪ್ರೀತಮ್ ನಿಮಗೆ ಅವತ್ತಿಗಿದ್ದಂತ ಗೋಲ್ಡನ್ ಚಾಮ್ ಇವತ್ತಿಲ್ಲ ಅಂತ ಹೇಳಬಹುದು ಗೋಲ್ಡನ್ ಸ್ಟಾರ್ ಗೆ ತಂದೆಯಾಗಿ ಸಾಥ್ ಕೊಟ್ಟಂತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರನ್ನ ಸ್ಕ್ರೀನ್ ನಲ್ಲಿ ನೋಡಿದಾಗ ಆ ಪಾತ್ರದಲ್ಲಿ ಬರುವಂತ ತಂದೆ ನಮಗೂ ಇರಬಾರ್ದು ಅಂತ ಪ್ರತಿಯೊಬ್ಬ ಆಡಿಯನ್ಸ್ ಗೂ ಫೀಲ್ ಆಗುತ್ತೆ ಇನ್ನು ಮಗನ ಪ್ರೀತಿ ಬಗ್ಗೆ ತಿಳಿದ ತಕ್ಷಣ ಪ್ರೀತಿಯನ್ನು ಪ್ರೀತಿಸೋರನ್ನ ದೂರ ಮಾಡಬಾರ್ದು ಅಂತ ಹೇಳಿ ಪ್ರೇಮಲೋಕದಲ್ಲಿ ಮತ್ತೆ ರಣಧೀರನಾಗಿ ನಿಂತಿದ್ದಾರೆ ಆ ಒಂದು ವಿಷಯದಲ್ಲಿ ಅವ್ರನ್ನ ಯಾರು ಬೀಟ್ ಮಾಡಕ್ ಮುಂಗಾರು ಮಳೆ ಟೂ ನಲ್ಲಿ ರವಿಚಂದ್ರನ್ ಸರ್ ಇದ್ದಾರೆ ಮೈ ಡ್ಯಾಡಿ ಇಸ್ ಮೈ ಹೀರೋ ಮುಂಗಾರು ಮಳೆ ಟೂ ಹೀರೋಯಿನ್ ಯಾರು ಹೀರೋಯಿನ್ ನಯಾ ಶೆಟ್ಟಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಪರಿಚಯ ಆದ್ರು ಅವರ ನಟನೆಯ ಮೂಲಕ ಬೆಳ್ಳೋಣ ಅಂತಾನೆ ಅನ್ಸುತ್ತೆ ಇನ್ಯ ಈ ಚಿತ್ರದ ಇನ್ನೋರು ಭಾಗ ಅಂಚಂಗಿ ಟೆಕ್ನಿಷಿಯನ್ಸ್ ಏನು ಕೊಡವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದೀರಾ ಎಸ್ ಸಿನಿಮಾದ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋದೇ ಮಡಿಕೇರಿ ಇಲ್ರಿ ಸಿನಿಮಾದ ಒಂದು ಭಾಗ ಆರ್ಟಿಸ್ಟ್ ಆಗುವ ಕತೆ ಆದ್ರೆ ಇನ್ನೊಂದು ಭಾಗನೇ ಈ ಟೆಕ್ನಿಷಿಯನ್ಸ್ ಅವ್ರ ಬಗ್ಗೆ ಹೇಳಬೇಕು ಮುಂಗಾರು ಮಳೆ ಟೂ ಅಲ್ಲಿ ಕೂಡ ಜೋಕ್ ಫಾಲ್ಸ್ ಹಾಗೂ ಮೊಲ ಎರಡು ಇದೆಯಾ ಡಿಒಪಿ ಶೇಖರ್ ಚಂದ್ರ ಅವರ ಕ್ಯಾಮೆರಾ ಕಣ್ಣು ಸಿನಿಮಾಗೆ ಇನ್ನೊಂದು ಪ್ಲಸ್ ಎಡಿಟರ್ ಕೆ ಎಂ ಪ್ರಕಾಶ್ ಸಿನಿಮಾದಲ್ಲಿ ನಿಮ್ಮ ಜೋಡಣೆ ಛಾಯೆ ಉಂಟೆ ನಿಮ್ಮ ಕತ್ರಿ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ನಂಗಕ್ಕೆ ಈ ಚಲನಚಿತ್ರ ಸ್ಪೀಡ್ ಹಾಕಿಂತ ಇನ್ನು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ನಿಮ್ಮ ಸಂಗೀತಕ್ಕೆ ಆಡಿಯನ್ಸ್ ನಿಂದಾನೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ ಇನ್ನು ಮುಂಗಾರು ಮಳೆ ಟೂ ನ ಪ್ರೊಡ್ಯೂಸರ್ ದುಡ್ಡನ್ನ ಮಳೆ ರೀತಿಯಲ್ಲಿ ಸುರಿದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಿನಿಮಾದ ಕ್ವಾಲಿಟಿ ಲೊಕೇಶನ್ಸ್ ಆರ್ಟಿಸ್ಟ್ ಕಾಸ್ಟ್ಯೂಮ್ಸ್ ಹೀಗೆ ಡೈರೆಕ್ಟರ್ ಕೊಟ್ಟಂತ ಅಷ್ಟು ಲಿಸ್ಟ್ಗೆ ಎಲ್ಲೂ ಕಾಂಪ್ರಮೈಸ್ ಆಗದೆ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಜಿ ಗಂಗಾಧರ್ ಅವರು ಸಿನಿಮಾಗೆ ಖರ್ಚು ಮಾಡಿದ ದುಡ್ಡು ಅವರ ಸಿನಿಮಾ ಅನ್ನೋ ಪ್ರೀತಿ ತೋಟದಲ್ಲಿ ಮಳೆ ರೀತಿಯಲ್ಲಿ ಸುರಿದೆ ಫೈನ್ ಫೈನಲ್ ಟು ಡೈರೆಕ್ಟರ್ ಶಶಾಂಕ್ ಅವರು ಸಿನಿಮಾನ ಶುರು ಮಾಡಿದ ರೀತಿ ಪ್ರೀತಿಯಿಂದಾನೆ ಶುರು ಆಗುತ್ತೆ ಮೂರೇ ಸೆಕೆಂಡ್ ಅಲ್ಲಿ ಲವ್ ಆಗಿ 3 ನಿಮಿಷದಲ್ಲಿ ಪ್ರಪೋಸ್ ಮಾಡಿ 3 ತಿಂಗಳಲ್ಲಿ ಆಕೆ ಬೋರ್ ಆಗಿದ ತಕ್ಷಣ ಹೀರೋ ಆ ಹುಡುಗಿನ ಬ್ರೇಕಪ್ ಮಾಡ್ಕೊತ ಏನೇ ಹೊಸತನ ಇದ್ರು ಹೀರೋ ಹೀರೋಯಿನ್ ಗೆ ಪ್ರಪೋಸ್ ಮಾಡಿದ ರೀತಿ ಆಡಿಯನ್ಸ್ ಗೆ ಬೋರ್ ಆಗುತ್ತೆ ಈ ಸಿನಿಮಾದಲ್ಲಿ ಬರುವಂತ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ತರ ಓಪನ್ ಮೈಂಡೆಡ್ ಆಗಿ ಸಮಾಜನ ಇದ್ರೆ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತೆ ಈಗಿನ ಜನರೇಷನ್ ಪ್ರೀತಮ್ ಹಾಗೂ ನಂದಿನಿನ ಆಡಿಯನ್ಸ್ ಒಪ್ಪಿಕೊಂಡ್ರೆ 10 ವರ್ಷದ ನಂತರ ಕನ್ನಡ ಚಿತ್ರರಂಗದ ತೋಟದಲ್ಲಿ ಮತ್ತೆ ಮುಂಗಾರು ಮಳೆ ಈ ನಮ್ಮ ಸುದ್ದಿ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮಸ್ತೆ